ದಿನಾಂಕ 16/8/2022 ಬೆಳಗಾವಿಯ ಗಾಂಧಿ ಭವನದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಾಗೂ ಶ್ರೀ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಎಬಿ ಪಾಟೀಲ್ ಮಾಜಿ ಸಚಿವರು, ಶ್ರೀ ವಿನಯ್ ಪಾಟೀಲ್ ಪ್ಯಾಟ್ಸನ್ ಚೀಫ್ ಫಂಡ್ ಅಧ್ಯಕ್ಷರಾದ ಶ್ರೀ ಅನಿಲ್ ಪಾಟೀಲ್ ಮತ್ತು ಶ್ರೀಮತಿ ಆಶಾ ಪಾಟೀಲ್ ದಂಪತಿಗಳು ಹಾಗೂ ಸಮಾಜದ ಹಲವಾರು ಗಣ್ಯರು ಪಾಲ್ಗೊಂಡಿದ್ದು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತರಾದ ಡಾಕ್ಟರ್ ಶ್ರೀ ಬಾಳಸಾಹೇಬ್ ಕಲ್ಲಪ್ಪ ಉದ್ಗಟ್ಟಿಯವರು ತಂದೆ ತಾಯಿಯ ಪ್ರಾಮುಖ್ಯತೆಯ ಬಗ್ಗೆ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಿದರು. ಹಾಗೂ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ದೇವೇಗೌಡ ಈಮನ್ಗೌಡನವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ವೃತ್ತಿಯಲ್ಲಿ ಅತ್ಯಂತ ಶ್ರೇಷ್ಠ ವೃತ್ತಿ ಎಂದರೆ ಅದು ವೈದ್ಯಕೀಯ ವೃತ್ತಿ. ವೈದ್ಯಕೀಯ ಕ್ಷೇತ್ರದ ಯಾವುದೇ ಕೆಲಸವಾದರೂ ಅದು ಶ್ರೇಷ್ಠವಾದದ್ದು. ಅತಿ ಹೆಚ್ಚು ಮಾನವೀಯತೆ ಇರುವ ಕೆಲಸ ವೈದ್ಯಕೀಯ ಕೆಲಸ. ಪ್ರತಿಯೊಬ್ಬರೂ ಮೊದಲು ಮಾನವೀಯತೆ ಹೊಂದಿರಬೇಕು ಎಂದು ತಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ಮಾತನ್ನು ಹೇಳಿದರು. ಸಂಸ್ಥೆಗೆ ಹೊಸದಾಗಿ ದಾಖಲಾಗಿರುವ ವಿದ್ಯಾರ್ಥಿಗಳ ಭಯವನ್ನು ಹೋಗಲಾಡಿಸಲು ಎಲ್ಲ ವಿದ್ಯಾರ್ಥಿಗಳು ಒಂದೇ ಎಂಬ ಭಾವನೆಯನ್ನು ಮೂಡಿಸಲು ಸಂಸ್ಥೆಯ ವಿದ್ಯಾರ್ಥಿಗಳಿಂದಲೇ ಹಲವಾರು ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಒಂದು ವಿಶೇಷವಾಗಿತ್ತು. ಪ್ಯಾರಾಮೆಡಿಕಲ್ ಕಾಲೇಜ್ ಮೇ ಜೊ ಟೀಚಿಂಗ್ ದೇ ರಹೇ ಹೈ ಮೈನೆ ಪ್ರಿನ್ಸಿಪಲ್ ಔರ್ ಸ್ಟಾಫ್ ಕೋ ಏಕ್ ಹಿ ಬಾರ್ ಬೋಲಾ ಹಮ್ಕೋ ಪ್ಯಾರಾಮೆಡಿಕಲ್ ಕಾಲೇಜ್ ಸೇ ಹಮ್ಕೋ ಕುಚ್ ಜರೂರತ್ ನಹೀ ಹೈ ಕುಚ್ ಲಾ ಕುಚ್ ಪರ್ಸೆಂಟ್ ಕುಚ್ ಭೀ ಲಾಭ ಹೋನಾ ಚಾಹಿಯೆ ಜರೂರತ್ ನಹೀ ಲೇಕಿನ್ ಹಮಾರಾ ಜೊ ಸ್ಟೂಡೆಂಟ್ಸ್ ಇಧರ್ ಪಢ್ ಕೇ ಜಾತೇ ಹೈ ದೇ ಶುಡ್ ಬಿ ರೋಲ್ ಮಾಡೆಲ್ ಅಚ್ಚಾ ಸೀಖನಾ ಚಾಹಿಯೆ ಅಚ್ಚಾ ವ್ಯಕ್ತಿ ಹೋನಾ ಚಾಹಿಯೆ ಅಚ್ಚಾ ಕಾಮ್ ಕರ್ನಾ ಚಾಹಿಯೆ ಅಚ್ಚಾ ಗುಡ್ ವ್ಯಾಲ್ಯೂ ಸೀಖನಾ ಚಾಹಿಯೆ ಗುಡ್ ವ್ಯಾಲ್ಯೂಸ್ ಬೋಲೋ ತೋ ಕ್ಯಾ ಮೆಡಿಕಲ್ ಫೀಲ್ಡ್ ಮೇ ಏಕ್ ಬಾರ್ ಆಪ್ ಎಂಟ್ರಿ ಹೋ ಗಯಾ ತೋ ಆಪ್ಕೋ ಸಿರ್ಫ್ ಏಕ್ ಹೀ ಸೋಚನಾ ಹೈ ಕಿ ಹಮ್ ಸರ್ವಿಸ್ ಹ್ಯುಮ್ಯಾನಿಟಿ ಸರ್ವಿಸ್ ಹಮ್ ಕೈಸೆ ಬೆಸ್ಟ್ ಕರ್ ಸಕ್ತೆ ಕೈಸೆ ತೋ ಹರ್ ಏಕ್ ಡಿಪಾರ್ಟ್ಮೆಂಟ್ ಹರ್ ಏಕ್ ಜಾಬ್ ಹರ್ ಏಕ್ ಕಾಮ್ ಸೇ ಆಪ್ಕೋ ಮಿಲೇಗಾ ಲೇಕಿನ್ ಜಬ್ ಆಪ್ ಮೆಡಿಕಲ್ ಫೀಲ್ಡ್ ಚೂಸ್ ಕರ್ತೆ ಹೋ ಏಕ್ ಹೀ ಸೋಚನಾ ಪೈಸಾ ತೋ ಆಯೇಗಾ ಎಸ್ ಅ ಸ್ಯಾಲರಿ ಲೇಕಿನ್ ಯು ಹ್ಯಾವ್ ಗಾಟ್ ಅ ಅಪರ್ಚುನಿಟಿ ಟು ಸರ್ವ್ ದ ಹ್ಯೂಮನ್ ಲೈಫ್ लोगों को सेवा करने का अपॉर्चुनिटी तुम लोगों का है इससे बड़ा अच्छा चीज कहाँ पर भी नहीं मिलेगा.
ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಇರಲಿ ಅಥವಾ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಥವಾ ಪಿ ಯು ಸಿ ಯಾವುದೇ ಇರಲಿ, ಫಸ್ಟ್ ಅಂದ್ರೆ ಹ್ಯುಮ್ಯಾನಿಟಿ ವ್ಯಾಲ್ಯೂ ಡೆವಲಪ್ ಆಗಬೇಕು. ನಾನು ಒಪ್ಕೋತೀನಿ ಪ್ಯಾರಾಮೆಡಿಕಲ್ದಲ್ಲಿ ಹ್ಯೂಮನ್ ಟಚ್ ಭಾಳ ಇರ್ತದೆ. ಅಂತಂದ್ರೆ ನಾವು ಜೀವಗಳ ಜೊತೆ ಕೆಲಸ ಮಾಡ್ತೀವಿ, ಜೀವಗಳ ಜೊತೆ ಹೋರಾಡ್ತೀವಿ, ಅವ್ರ ರಕ್ಷಣೆಗೋಸ್ಕರ ಕೆಲಸ ಮಾಡ್ತೀವಿ. ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಅದ. ಪ್ರತಿಯೊಂದು ಮನುಷ್ಯ ಪೇಷಂಟ್ ಆಗಿ ನಮ್ಮ ಹಾಸ್ಪಿಟಲ್ ಅಥವಾ ಸರ್ವಿಸ್ ಇರೋದಾಗ ಬಂದಾಗ ಅವರು ನೋವಿನಿಂದ ಬಂದಿರ್ತಾರೆ ನಮ್ಮ ಹತ್ರ. ನಾವು ಬರೀ ನಮ್ಮ ಕೆಲಸ ಮಾಡಾಕತ್ತೀವಿ, ನಮ್ಮ ಜಾಬ್ ಮಾಡಾಕತ್ತೀವಿ ಅಂತ ಕೆಲಸ ಮಾಡಿದ್ರೆ ಅವರು ಟ್ರೀಟ್ಮೆಂಟ್ ಇನ್ಕಂಪ್ಲೀಟ್ ಆಗ್ತದೆ. ಅವ್ರ ಫೀಲಿಂಗು ಟ್ರೀಟ್ಮೆಂಟದ ಅವ್ರಿಗೆ ಏನು ಫೀಲಿಂಗ್ ಇರ್ತದಲ್ಲ, ನಾವು ಟ್ರೀಟ್ ಆಗಿದ್ದೀವಿ ಒಳ್ಳೇದಾಯಿತು ನಮ್ಗೆ ಅಥವಾ ನಾನು ಗುಣಮುಖ ಆಗ್ತದೆ ಅನ್ನೋದು ಫೀಲಿಂಗ್ ಯಾವಾಗ ಬರ್ತದಂದ್ರೆ ನಮ್ಮ ಪ್ಯಾರಾಮೆಡಿಕಲ್ ಇರಲಿ, ನರ್ಸಿಂಗ್ ಇರಲಿ, ಜೂನಿಯರ್ ಡಾಕ್ಟರ್ಸ್ ಇರಲಿ, ಸೀನಿಯರ್ ಡಾಕ್ಟರ್ ಇರಲಿ, ಅವ್ರ ಪೇಷಂಟ್ ಒಂದು ಒಳ್ಳೆ ಅವ್ರಿಗೆ ಆಗೋ ನೋವನ್ನು ನಾವು ಅನುಭವಿಸ್ಬೇಕು. ಅಂದ್ರೆ ಆ ಮನುಷ್ಯಾಗ ಏನು ತ್ರಾಸಾಗದೈತಿ, ನೋವು ಆಗದೈತಿ, ತ್ರಾಸಾಗದೈತಿ, ಊಟ ಮಾಡೋಕ್ಕಾಗವಲ್ತು, ಮಾತಾಡೋಕ್ಕಾಗವಲ್ತು, ಅವ್ರ ಮಕ್ಕಳ ಜೊತೆ ಬೆರೆಯೋಕ್ಕಾಗವಲ್ತು, ಅಥವಾ ಯಾವುದೋ ಗಾಯ ಆಗ್ಯದ, ಫ್ರ್ಯಾಕ್ಚರ್ ಆಗ್ಯದ, ಅವ್ರಿಗೆ ಏನು ನೋವು ಆಗ್ತದಲ್ಲ, ಆ ನೋವನ್ನು ನಾವು ಫೀಲ್ ಮಾಡಿದ್ದಂತ ಆದ್ರೆ ನಾವು ಒಳ್ಳೆ ಡಾಕ್ಟರು ಆಗ್ತೀವಿ, ಒಳ್ಳೆ ನರ್ಸು ಆಗ್ತೀವಿ, ಒಳ್ಳೆ ಪ್ಯಾರಾಮೆಡಿಕಲ್ ಕೇರ್ ಟೆಕ್ನಿಷಿಯನ್ ಆಗ್ತೀವಿ. ಅಂಥ ಹಾಸ್ಪಿಟಲ್, ಅಂಥ ಏರಿಯಾ ಒಂದು ಸಾವಿರಾರು ಪೇಷಂಟ್ಗೆ ಒಂದು ಒಳ್ಳೆ ಫೀಲಿಂಗ್, ಅಂದರೆ ಒಳ್ಳೆ ಗುಣಮುಖವಾಗುವಂಥ ಒಂದು ಚಿಕಿತ್ಸೆ ಮಾಡಬೇಕಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ತದೆ. ಅದಕ್ಕೋಸ್ಕರ ಯಾರೇ ಆಗಲಿ ಇನ್ನು ಮುಂದೆ ನಮ್ಮ ಮೆಡಿಕಲ್ ಫೀಲ್ಡ್ ಅನ್ನೋದು ಏನದ, ಮೆಡಿಕಲ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಏನದ, ಅದ್ರ ವ್ಯಾಲ್ಯೂ ಚಲೋ ಜಾಸ್ತಿ ಆಗ್ತದೆ. ಯಾಕಂತಂದ್ರೆ ಈಗ ನಿಮ್ಗೆ ಎಲ್ಲರಿಗೂ ಅನುಭವ ಆಗಿದೆ, ಕೊರೋನಾ ಒಂದು ಜಸ್ಟ್ ಗಿಮಿಕ್. ಸ್ಟಾರ್ಟಿಂಗ್ ಆಫ್ ದ ಮನುಷ್ಯನಿಗೆ ತ್ರಾಸಾಗೋದು ಹೆಂಗೆ ಅನ್ನೋದು ಒಂದು ಇದು ಒಂದು ಸ್ಟಾರ್ಟಿಂಗ್ ಅದ. ಇನ್ನೂ ನಮ್ಮ ಕೊರೋನಾ ಆದಮೇಲೆ ಬೇರೆ ಬೇರೆಯವರು ರೋಗಗಳು ಬರೋ ಚಾನ್ಸ್ ಅದಾವ. ಯಾಕಂತಂದ್ರೆ ವರ್ಲ್ಡ್ ವಾರ್ ಏನು ಆಗಕತ್ತಾವ ಎಲ್ಲ ಈ ಹ್ಯೂಮನ್ ವೈರಸ್ ಮೇಲೇನ ಅವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕತ್ತಾರ. ಇಟ್ ಈಸ್ ಜಸ್ಟ್ ಒನ್ ಎಕ್ಸ್ಪೆರಿಮೆಂಟ್ ವಾಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಇದು ನಾನೇನು ಹೇಳ್ತೇನೆ ಅಂದರೆ ಇಟ್ ಈಸ್ ನಾಟ್ ಅ ಜಸ್ಟ್ ಜನರಲ್ ನಾರ್ಮಲ್ ವೈರಸ್ ಆಗಿರಲಿಲ್ಲ, ಇದು ಮಾನವ ನಿರ್ಮಿತ ವೈರಸ್ ಆಗಿತ್ತು. ಸೊ ಇದು ಮಾಡಿದ್ದಾಗ್ಯದ ವಿನಾಶ ಸಲುವಾಗಿ. ಸೊ ನಾವೇನು ಅಂತೀವಿ, ನಮ್ಮ ಮೆಡಿಕಲ್ ಫೀಲ್ಡ್ ಇಂಡಿಯಾದಾಗ ಏನದ ಆಲ್ರೆಡಿ ಅಡ್ವಾನ್ಸ್ಡ್ ಅದ, ಆದ್ರೆ ಅಡ್ವಾನ್ಸ್ ಇದ್ದರೂ ಸಹಿತ ನಮ್ಮ ಜನಸಂಖ್ಯೆನೂ ಅಷ್ಟೇ ಜಾಸ್ತಿ ಅದ. ಅದಕ್ಕೋಸ್ಕರ ನಮ್ಮ ಮೆಡಿಕಲ್ ಫೀಲ್ಡು, ನಮ್ಮ ಹಾಸ್ಪಿಟಲ್ಸು, ನಮ್ದು ಏನು ಯಂಗರ್ ಜನ್ರೇಷನ್ ಅದಾರಲ್ಲ, ಒಳ್ಳೆ ಥರ ಮಂದಿಗೆ ಅದರ ಜನರಿಗೆ ಒಂದು ಕೇರ್ ಮಾಡೋ ಸಲುವಾಗಿ ನಾವು ಅವ್ರನ್ನ ಪ್ರಿಪೇರ್ ಮಾಡಬೇಕಾಗ್ಯದ. ಅವರು ಅಲ್ಲಿ ಒಳ್ಳೆಯ ಒಂದು ಸೇವಾ ಮನೋಭಾವನೆ, ಯಾಕಂದರೆ ಕೋವಿಡ್ ಟೈಮ್ನಾಗ ಎಷ್ಟೊಂದು ಜನ ಟ್ರೀಟ್ಮೆಂಟ್ಗೆ ಬಂದರೂ ಸಹಿತ ನಾವು ಮುಟ್ಟಕ್ಕಾಗಿರಲಿಲ್ಲ, ನೋಡೋಕ್ಕಾಗಿರಲಿಲ್ಲ, ಎಷ್ಟೊಂದು ಜನ ಓಡಿ ಹೋಗ್ತಿದ್ರು, ಮಾಸ್ಕ್ ಇಲ್ಲ ಮುಟ್ಟಕ್ಕೆ ಹೆದರ್ತಿದ್ರು. ಆದರೆ ನಾವೆಲ್ಲರೂ, ನಮ್ಮ ಟೀಮ್ ಆಯಿತು, ನಮ್ಮ ಸ್ಟೂಡೆಂಟ್ಸ್ ಆಯಿತು, ನಾವಾಯಿತು, ಎಲ್ಲರೂ ಮುಂದೆ ಹೋಗಿಬಿಟ್ಟು ಸಿಂಪಲ್ ಮಾಸ್ಕ್ ಮೇಲೆ ಸಾವಿರಾರು ಪೇಷಂಟ್ ನಾವು ಟ್ರೀಟ್ ಮಾಡಿದ್ದೀವಿ. ಅವ್ರು ಇರೋ ಐ ಸಿ ಯುದಾಗ ನಾವು ಬಾಜುಕ್ ಊಟಕ್ಕೆ ಮಾಡ್ಕೊತ ನಾವು ಕೆಲಸ ಮಾಡಿದ್ವಿ. ಮೂರು ಸಲ ಎಲ್ಲರೂ ಇನ್ಫೆಕ್ಟ್ ಆದಾಗ ಎಂಟೈರ್ ನಮ್ಮ ಟೀಮ್, ನಮ್ಮ ಹಾಸ್ಪಿಟಲ್ ಟೀಮ್ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟಾದರೂ ಎಷ್ಟೊಂದು ಸಾವಿರಾರು ಪೇಷಂಟ್ ನಾವು ಬದುಕಿಸಿದ್ದೀವಿ. ಅಂಥ ವ್ಯಾಲ್ಯೂನ ನಾವು ನಮ್ಮ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಕಲಿಸ್ಬೇಕು, ಅವರು ಅದನ್ನು ಬೆಳೆಸಿಕೊಂಡು ಹೋಗಬೇಕು. ಮುಂದೆ ಯಾವುದೇ ಥರ ನಮ್ಗೆ ಕಷ್ಟ ಬಂತು, ಯಾವುದೇ ಥರ ವೈರಸ್ ಬರಲಿ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಲಿ, ಏನೇ ಬಂದರೂ ಸಹಿತ ನಮ್ಮ ಎಂಟೈರ್ ಮೆಡಿಕಲ್ ಫ್ರೆಟರ್ನಿಟಿ ಒಂದಾಗಿ ಕೆಲಸ ಮಾಡೋಕ್ಕಾಯಿತು. ಎಂಟೈರ್ ಪ್ಯಾರಾಮೆಡಿಕಲ್ ಸಪೋರ್ಟಿಂಗ್ ಟೀಮ್ ನಾವೆಲ್ಲ ಒಂದು, ನಾವು ಪೇಷಂಟ್ ಸಲುವಾಗಿ ನಾವು ಸಾವು ಬದುಕು ನಡು ಹೋಗ್ಬಿಟ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಒಂದು ಒಂದು ಮನೋಭಾವನೆ ಬಂದದ್ದೇ ಆದರೆ ನಾವು ಸಾವಿರಾರು ಲಕ್ಷಾಂತರ ಪೇಷಂಟ್ಗಳನ್ನ ನಾವು ಉಳಿಸ್ಬೋದು ಅಂತ ನನ್ನ ಕಲ್ಪನೆ.
ಸುದ್ದಿಗಳಿಗಾಗಿ ಟಿವಿ 24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.